ಮಳೆಗಾಲ ಆರಂಭವಾಗಿ ಒಂದು ತಿಂಗಳಾದರೂ ಕೂಡ ಬಿಸ್ಲೂರು ಕಲಬುರಗಿಯಲ್ಲಿ ಬೇಸಿಗೆ ಮುಂದುವರಿದಂತಾಗಿದೆ ಒಂದು ತಿಂಗಳಾದ್ರೂ ಕೂಡ ಮಳೆ ಇಲ್ಲದೆ ಜಲಮೂಲಗಳು ಬತ್ತಿ ಹೋಗ್ತಾ ಇವೆ ನನೀಗ ಕಲಬುರಗಿ ಐತಿಹಾಸಿಕ ಕೆರೆ ಅಪ್ಪ ಕೆರೆಯಲ್ಲಿ ಬಹುತೇಕ ಅಪ್ಪ ಕೆರೆ ಕೂಡ ಒಣಗಿ ಹೋಗ್ತಾ ಇದೆ ಬತ್ತಿ ಹೋಗ್ತಾ ಇದೆ ಜನರಿಗೆ ನೀರಿನ ಸಮಸ್ಯೆ ಉಲ್ಬಣ ಆಗ್ತಾ ಇದೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರುವಂತಹ ಕಲಬುರಗಿಯಲ್ಲಿ ಕಲಬುರಗಿ ಹೃದಯ ಭಾಗದಲ್ಲಿರ್ತಕ್ಕಂಥ ಕಲಬುರಗಿಯ ಸುಪ್ರಸಿದ್ಧ ಶರಣ ಬಸವೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಪ್ಪ ಕೆರೆ ಈ ಅಪ್ಪ ಕೆರೆಗೆ ನೂರಾರು ವರ್ಷಗಳ ಇತಿಹಾಸ ಇರುವಂತದ್ದು ಆದರೆ ಈಗ ಬಿರು ಬೇಸಿಗೆಯಿಂದಾಗಿ ಮಳೆಗಾಲ ಆರಂಭ ಆದರೂ ಕೂಡ ಮಳೆ ಬಾರದೆ ಬಹುತೇಕ ಕೆರೆ ಒಡಲು ಒಣಗಿ ಹೋಗ್ತಾ ಇದೆ ಗಮನಿಸ್ತಾ ಇರುವಂತದ್ದು ಯಾವ ರೀತಿ ಬೇಸಿಗೆಯಲ್ಲಿ ಬಿಸಿ ಕಡಕಿ ಬಿಸಿಲು ಇರುತ್ತೆ ಅದೇ ರೀತಿಯಾಗಿ ಮಳೆಗಾಲ ಆರಂಭ ಆದರೂ ಕೂಡ ಕಡಕ್ ಬಿಸಿಲಿನಿಂದಾಗಿ ಬಹುತೇಕ ಕೆರೆಗೆ ಒಣಗಿ ಹೋಗ್ತಾ ಇದೆ ಜಮೀನು ಕೂಡ ಬಿರುಕು ಬಿಟ್ಟಿರ್ತಕ್ಕಂಥ ದೃಶ್ಯ ಇಲ್ಲಿ ಗಮನಿಸ್ತಾ ಇದೇ ರೀತಿಯಾಗಿ ಕಲಬುರಗಿ ಜಿಲ್ಲೆಯ ಬಹುತೇಕ ಕಡೆಗಳಲ್ಲೂ ಕೂಡ ಕೆರೆ ಕಟ್ಟೆಗಳು ಒಣಗಿ ಇವೆ ಪ್ರಮುಖವಾಗಿ ಅಂತರ್ಜಲ ಹೆಚ್ಚಳ ಆಗಬೇಕಂದ್ರೆ ಕೆರೆ ಕಟ್ಟೆಗಳು ಪ್ರಮುಖ ಪಾತ್ರ ವಹಿಸ್ತಾ ಇವೆ ಕೆರೆ ಕಟ್ಟೆಗಳಿಂದನೇ ಬೋರ್ವೆಲ್ಗಳು ರಿಚಾರ್ಜ್ ಆಗ್ತವೆ ಬಾವಿಗಳು ರಿಚಾರ್ಜ್ ಆಗ್ತವೆ ಆದ್ರೆ ಈಗ ಸದ್ಯಕ್ಕೆ ಕೆರೆಗಳು ಒಣಗಿ ಹೋಗ್ತಾ ಇರೋದ್ರಿಂದಾಗಿ ಕಲಬುರಗಿ ಬಹುತೇಕ ಬಾವಿ ಬೋರ್ವೆಲ್ಗಳು ಕೂಡ ಬತ್ತಿ ಹೋಗಿರೋದ್ರಿಂದಾಗಿ ಜನರಿಗೆ ಕುಡಿಯುವ ನೀರಿಗಾಗಿ ಹಾಹಾಕಾರ ಪಡುವಂತಾಗಿದೆ ಒಂದ್ ರೀತಿಯಿಂದ ಕಲಬುರಗಿಯಲ್ಲಿ ಮಳೆಗಾಲ ಆರಂಭ ಆದ್ರೂ ಕೂಡ ವರುಣದೇವ ಕೃಪೆ ತೋರದ ಹಿನ್ನೆಲೆಯಲ್ಲಿ ಜಲಾಚಾಮ ಆವರಿಸಿರುವಂತದ್ದು ಮತ್ತೊಂದು ಕಡೆಗೆ ಬಹುತೇಕ ಕಡೆಗಳಲ್ಲೂ ಕೂಡ ಈಗ ಕೃಷಿ ಕೃಷಿ ಮಾಡುವಂತ ರೈತರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಒಂದು ತಿಂಗಳಾದರೂ ಕೂಡ ಮಳೆ ಬಾರದ ಹಿನ್ನೆಲೆಯಲ್ಲಿ ಮುಂಗಾರು ಬೆಳೆ ರೈತರಿಗೆ ಕೈ ಕೊಟ್ಟಿದೆ ಉದ್ದು ಹೆಸರು ಸೋಯಾ ಎಳ್ಳು ಸೇರಿದಂತೆ ಮುಂಗಾರು ರೈತರಿಗೆ ಆದಾಯ ತಂದು ಬೆಳೆ ಕೂಡ ಬಹುತೇಕ ಕೈ ಕೊಟ್ಟಿರೋದ್ರಿಂದಾಗಿ ರೈತರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಗಮನಿಸ್ತಾ ಇರುವಂತದ್ದು ದೃಶ್ಯದಲ್ಲೂ ಕೂಡ ಕೆರೆ ಬಹು ಭಾಗಶಃ ಶೇಕಡ ನಲವತ್ತರಿಂದ ಐವತ್ತು ಪರ್ಸೆಂಟ್ ಅಷ್ಟು ಕೂಡ ಒಣಗಿ ಹೋಗಿದೆ ಇದು ಕಲಬುರಗಿ ನಗರಕ್ಕೆ ಜೀವ ಜಲ ಆಗಿತ್ತು ಯಾಕಂದ್ರೆ ಈ ಕೆರೆ ಮುಖಾಂತರವೂ ಕಲಬುರಗಿ ನಗರದ ಬಹುತೇಕ ಕಡೆಗಳಲ್ಲೂ ಕೂಡ ಅಂತರ್ಜಲ ಹೆಚ್ಚಳ ಆಗ್ತಿತ್ತು ಆದರೆ ಕೆರೆ ಒಣಗಿ ಹೋಗ್ತಾ ಇರೋದ್ರಿಂದಾಗಿ ನೀರಿನ ಪ್ರಮಾಣ ಕೂಡ ಅಂತರ್ಜಲ ಕುಸಿತ ಇದೆ ಇದೇ ರೀತಿಯಾಗಿ ಕಲಬುರಗಿ ಹೊರಗಳಲ್ಲಿ ಬೋಸ್ಕಾ ಕೆರೆ ಕೂಡ ಭಾಗಶಃ ಒಣಗಿ ಹೋಗಿರುವಂಥದ್ದು ಖಾಜಾಕೋಟ್ನ ಕೆರೆ ಕೂಡ ಒಣಗಿ ಹೋಗಿರುವ ಇದೇ ರೀತಿ ಕಲಬುರಗಿ ಜಿಲ್ಲೆಯ ಬಹುತೇಕ ಕೆರೆ ಕಟ್ಟೆಗಳು ಕೂಡ ಒಣಗಿ ಹೋಗ್ತಾ ಇರೋದ್ರಿಂದಾಗಿ ನೀರಿನ ವಿಪರೀತ ಸಮಸ್ಯೆ ಈಗ ಉಲ್ಬಣ ಆಗ್ತಾ ಇದೆ ಭಾಗಶಃ ಜನರು ಜನರು ಕೂಡ ಸಮಸ್ಯೆಗೆ ಸಿಲುಕಿದಾರೆ ನೀರಿಗಾಗಿ ಹಾಕಾರ ವಾತಾವರಣ ಸದ್ಯಕ್ಕೆ ನಿರ್ಮಾಣ ಆಗಿದೆ ಒಂದಿಷ್ಟು ರೈತರು ಇದ್ದಾರೆ ಕೂಡ ಮಾತಾಡ್ತಾ ಹೋಗ್ತೀನಿ ಯಾಕಂದ್ರೆ ಈಗಾಗಲೇ ಮಳೆ ಇಲ್ಲದೆ ಮಳೆಗಾಗಿ ಮುಗಿಲ್ನತ್ತ ಮುಖ ಮಾಡಿ ಯಾವಾಗ ವರುಣದೇವ ಕೃಪೆ ತರ್ತಾನೆ ಅನ್ನುವಂತ ನಿರೀಕ್ಷೆಯಲ್ಲಿದ್ದಾರೆ ಆದ್ರೆ ಈವರೆಗೂ ಕೂಡ ಕಲಬುರಗಿಯಲ್ಲಿ ಸೂಕ್ತ ರೀತಿಯಾಗಿ ಮಳೆ ಆಗಿಲ್ಲ ಹೀಗಾಗಿ ರೈತರು ಬಿತ್ತನೆ ಕಾರ್ಯ ಕೂಡ ಮಾಡಿಲ್ಲ ಅವರನ್ನ ಮಾತಾಡ್ತಾ ಹೋಗ್ತೀನಿ ಸರಿಯಾಗಿ ಮಳೆಗಾಲ ಆರಂಭವಾಗಿ ಒಂದು ತಿಂಗಳಾಯಿತು ಇಲ್ಲಿ ತನಕ ಮಳೆ ಬಂದು ನಿಮ್ಗೆ ಏನು ಸಮಸ್ಯೆ ಆಗಿದೆ ಇನ್ನೇನು ಬೆಳೆ ಹೋಗಿದೆ ಸರ್ ಮಳೆ ಬರಲಾದ ಕಾರಣ ಇವತ್ತು ಮಳೆ ಬರಲಾದ ಬಟ್ಟಿಗೆ ನಮ್ಮ ರೈತರು ಭಾಳ ತೊಂದರೆ ಆಗಿದೆ ಇವತ್ತು ಇನ್ನೇನಪ್ಪ ಅಂದ್ರೆ ಮುಂಗಾರಿ ಬಿಚ್ಚನೂ ಇಲ್ಲ ಬೀಜ ಬಿಚ್ಚನೂ ಇಲ್ಲ ಯಾವುದು ಇಲ್ಲ ಭಾಳ ತೊಂದರೆ ಆಗಿದೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಸಣಬಸೇಶ್ವರ ಕೆರೆ ಮತ್ತು ನಮ್ಮ ಕೆರೆ ಬೋಸ್ಗ ಎಲ್ಲ ಕಡೆ ನೀರು ಬತ್ತೋಗಿದ ಕಾರಣ ಇವತ್ತು ಬೋರಲ್ಲಿ ನಮ್ಮಲ್ಲಿ ಹೊಲದಾಗ ನೀರಿಲ್ಲ ಅದಕ್ಕೆ ಏನಪ್ಪ ಅಂತಂದ್ರೆ ಇವತ್ತು ನಮ್ಮ ಸರ್ಕಾರ ಇವತ್ತು ನಮ್ಮ ಗುಲ್ಬರ್ಗ ಜಿಲ್ಲೆಗೆ ಅಂತ ಘೋಷಿಸಬೇಕು ಇದು ನಮ್ಮ ಎಲ್ಲ ಸಾಕಷ್ಟು ರೈತರಿಗೆ ತೊಂದರೆ ಆಗಿದೆ ನಮಗೆ ಕೂಗಿ ಯಾರು ಇಲ್ಲ ದಯವಿಟ್ಟು ಮನೆ ಸಲ್ಲಿಸುವ ನಾವು ಕೇಳ್ಕೋದು ಇಟ್ಟೆ ಇದಕ್ಕೊಂದು ಪರಿಹಾರ ನಮಗೇನಂದರೆ ಕಲಬುರಗಿ ಜಿಲ್ಲೆಗೆ ಇನ್ನೂ ಮುಂಗಾರು ಮಳೆನೂ ಇಲ್ಲ ನಮಗೆ ಇವತ್ತು ಸೋಯ ಆಯಿತು ಇವತ್ತು ಆಯಿತು ಓದ್ದಾಯಿತು ಹೆಸರಾಯಿತು ಇವತ್ತು ಯಾವುದೂ ಬಿತ್ತನೆ ಇಲ್ಲ ರೈತ ಭಾಳ ಸಂಕತ್ ಅಂದರೆ ನಮ್ಮ ಅಂತ ಕಣ ಯಾರಿಗೂ ಅರ್ಥ ಆಗ್ತಾ ಇದ್ದಲ್ಲ ದಯವಿಟ್ಟು ಸರ್ಕಾರ ಇವಾಗ ನಮ್ಮ ಕಡೆಗೆ ಇವತ್ತು ರೈತರ ಕಡೆಗೆ ಗಮನ ಹರಿಸಿ ಇವತ್ತು ನಮ್ಮ ಕೆರೆ ನೀರು ಬತ್ತಿ ಹೋಗ್ತಾ ಇದೆ ಮತ್ತು ಎಲ್ಲ ಕಡೆ ಕೆರೆ ನೀರು ಇವತ್ತಿನ ದಿನ ನೀರು ಸಂಸ್ಕರಣೆ ಆಗಬೇಕಾಗಿದೆ ಅದಕ್ಕೆ ಸರ್ಕಾರ ಕ್ರಮವಹಿಸಿ ನಮಗೆ ರೈತರಿಗೆ ಮೂಲ ಸೌಲಭ್ಯ ಒಂದಗಿಸಿ ನಮ್ಮ ಇವತ್ತು ಕಲಬುರಗಿ ಜಿಲ್ಲೆಗೆ ಬರಗಾಲ ಅಂತ ಘೋಷಿಸ್ಬೇಕಂತೇಳಿ ಅವರಲ್ಲಿ ಮನವಿಯನ್ನು ನಾವು ಈಗ ಒಂದು ವೇಳೆ ಒಂದು ತಿಂಗಳ ಮಳೆಗಾಲ ಮಳೆ ಬಂದಿಲ್ಲ ಈಗ ಒಂದು ವೇಳೆ ಮಳೆ ಬಂದ್ರೆ ಬಿತ್ತನೆ ಕಾರ್ಯ ಮಾಡಿದ್ರೆ ಮುಂಗಾರು ಬೆಳೆ ನಿಮ್ಮ ಕೈ ಸಿಗುತ್ತಾ ಖಂಡಿತವಾಗ್ಲೂ ಸಿಗೋಸಲ್ಲ ಮುಂಗಾರು ಮಳೆ ನಮ್ಮ ಕೈ ಖಂಡಿತ ಸಿಗೋದಿಲ್ಲ ಅದಕ್ಕೆ ಯಾಕಂದ್ರೆ ನಮ್ಗೆ ಮತ್ತೆ ಮುಂದೆ ನೀವು ಅದಕ್ಕೆ ಸರ್ಕಾರ ಇವತ್ತು ಏನಪ್ಪಾ ಅಂದ್ರೆ ಅದಕ್ಕೆ ಬರಗಾಲ ಅಂತ ಘೋಷಿಸಲೇಬೇಕು ಯಾಕಂದ್ರೆ ನಮ್ಮ ಕೈಗೆ ಇಲ್ಲ ಇಲ್ಲ ಇದು ರೈತರು ಕೂಡ ಹೇಳ್ತಾ ಇರುವಂತದ್ದು ಈಗ ಮಳೆಗಾಲ ಆರಂಭವಾಗಿ ಒಂದು ತಿಂಗಳಾದ್ರೂ ಕೂಡ ಈವರೆಗೂ ಕೂಡ ಮಳೆ ಮಳೆ ಬಂದಿಲ್ಲ ಆದರೆ ಇನ್ಮೇಲೆ ಮಳೆ ಬಂದ್ರು ಕೂಡ ಮುಂಗಾರು ಬಿತ್ತನೆ ಮಾಡಿದ್ರು ಕೂಡ ಮುಂಗಾರು ಬೆಳೆಗಳು ನಮ್ಗೆ ಕೈಗೆ ಸಿಗೋದಿಲ್ಲ ಹೀಗಾಗಿ ಕಲಬುರಗಿ ಜಿಲ್ಲೆಯ ಬರಗಾಲ ಪೀಡಿತ ಬರಗಾಲ ಪೀಡಿತ ಪ್ರದೇಶದ ಘೋಷಣೆ ಮಾಡಿ ಸೂಕ್ತ ರೀತಿ ಆ ಪರಿಹಾರ ಕೊಡಬೇಕು ಅನ್ನುವಂತ ಸರ್ಕಾರಕ್ಕೆ ರೈತರು ಕೂಡ ಮನವಿ ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಹೇಳ್ಬೇಕು ಅಂದ್ರೆ ಈ ಬಾರಿ ಕಲಬುರಗಿಯಲ್ಲಿ ಭೀಕರ ಬರಗಾಲದ ಛಾಯೆ ಆವರಿಸಿರುವಂತದ್ದು ಜಲಮೂಲಗಳು ಕೂಡ ಮಳೆ ಇಲ್ಲದೆ ಬತ್ತಿ ಹೋಗ್ತಾ ಇರೋದ್ರಿಂದ ನೀರಿಗಾಗಿ ಹಾಹಾಕಾರ ಶುರುವಾಗುವಂತ ಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿರುವುದರಿಂದಾಗಿ ಮುಂದಿನ ದಿನಗಳಲ್ಲಿ ಮಳೆ ಬಾರದೆ ಇದ್ರೆ ಸಾಕಷ್ಟು ರೀತಿಯಿಂದ ಜಲಕ್ಷ ಕಲಬುರಗಿಯಲ್ಲಿ ಯಾವುದೇ ಅನುಮಾನವೇ ಇಲ್ಲ ಕ್ಯಾಮರಾ ಪರ್ಸನ್ ಶರಣ್ ಜೊತೆ ಬಜರಂಗಿ ನ್ಯೂಸ್ ಫಸ್ಟ್ ಕಲಬುರಗಿ